ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮತ್ತು ನಮ್ಮ ಮಕ್ಕಳಿನ ಇಮ್ಯುನಿಟಿ ಪವರನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ಎಲ್ಲಿ ನೋಡಿದ್ರೂ ಕೊರೋನಾ ವೈರಸ್ ಅಂತ ಕೇಳ್ತಾ ಇದ್ದೀವಿ. ಯಾವ ನ್ಯೂಸ್ ಚಾನಲ್ ಆನ್ ಮಾಡಿ, ಯಾವ ಫೇಸ್ಬುಕ್ ನೋಡಿ, ಯಾವ ವಾಟ್ಸಪ್ ನೋಡಿ, ಎಲ್ಲಿ ನೋಡಿದರೂ ಕೊರೋನಾ ವೈರಸ್ಸೇ ಇದೆ. ಈ ವೈರಸ್ ಯಾವ ರೀತಿ ಬರುತ್ತೆ ಅಂತಂದರೆ, ಇಮ್ಯುನಿಟಿ ಪವರ್ ಕಮ್ಮಿ ಇರೋರಿಗೆ ಬೇಗ ಅಟ್ಯಾಕ್ ಆಗ್ತದೆ, ಇಮ್ಯುನಿಟಿ ಪವರ್ ಜಾಸ್ತಿ ಇರೋರಿಗೆ ಅಷ್ಟೇನು ತೊಂದರೆಯನ್ನು ಮಾಡ್ತಾ ಇಲ್ಲ. ಇದು ನಾವು ಯಾವ ರೀತಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಳ್ಳೋದು ಅಂತ 5 ಟಿಪ್ಸ್ ಇದೆ, ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಏನಾಗ್ತಾ ಇದೆ ಅಂತಂದರೆ, ನಮ್ಮ ಅಕ್ಕಪಕ್ಕದಲ್ಲಿ ಯಾರು ಕೆಮ್ಮಲಿ ಅಥವಾ ಶೀತ ಆಗಲಿ ಅಥವಾ ಜ್ವರ ಬರಲಿ, ನಮಗೆ ಕೊರೋನಾ ವೈರಸ್ಸೇ ಇರಬೇಕು ಅಂತ ಹೇಳಿಬಿಟ್ಟು ಎದುರ್ಕೊಳ್ತಾ ಇದ್ದೀವಿ. ಬಟ್ ಅವರಿಗೆ ಪೊಲ್ಯೂಷನಿಂದ ಬಂದಿರ್ಬೋದು, ವೈರಲ್ ಆಗಿರ್ಬೋದು, ಬಟ್ ನಮಗೆ ಗೊತ್ತಿಲ್ಲ. ಯಾರು ಕೆಮ್ಮಿದ್ರೆ ಸ್ವಲ್ಪ ಕೊರೋನಾ ವೈರಸ್ ಇರ್ಬೋದು, ಅವ್ರ ಪಕ್ಕದಲ್ಲಿ ಹೋಗಬಾರ್ದು, ಅವ್ರನ್ನ ಟಚ್ ಮಾಡಬಾರ್ದು ಅನ್ನೋ ಥರ ಹೆದರಿಕೆ ಸೃಷ್ಟಿಯಾಗಿಬಿಟ್ಟಿದೆ ನಮಗೆಲ್ಲ. ಬಟ್ ಯಾರು ಸ್ವಲ್ಪ ಕೆಮ್ತಾ ಇದ್ರೂ, ಜ್ವರ ಬಂದಿದ್ರು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸೋದು ಒಳ್ಳೆಯದು ಅನ್ನೋದು ನಂದು ಅಡ್ವೈಸು. ಮತ್ತು ಏನಂತಂದರೆ, ಕೊರೋನಾ ವೈರಸ್ಸು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಫಸ್ಟು ಗಂಟಲು ನೋವು ಬರುತ್ತೆ, ಶೀತ, ಜ್ವರ, ಕೆಮ್ಮು, ಮತ್ತು ಉಸಿರಾಡೋಕೆ ತುಂಬ ತೊಂದರೆ ಆಗುತ್ತೆ. ನಾವೇ ಮನೆಯಲ್ಲಿ ಟೆಸ್ಟ್ ಮಾಡ್ಕೋಬೋದು. 1 to 10 ಹೆಣ್ಸಿದ್ರೆ ಉಸಿರಾಟದ ತೊಂದರೆ ಏನೂ ಆಗಿಲ್ಲ ಅಂತಂದರೆ ಕೊರೋನಾ ವೈರಸ್ ಅಲ್ಲ ಆಗಿರುತ್ತೆ. ಬಟ್ ನಮಗೆ ಅಂಥ ಉಸಿರಾಟದ್ದು ತೊಂದರೆ ಬಂತು ಅಂತಂದರೆ ಅದು ಕೊರೋನಾ ವೈರಸ್ ಇರ್ಬೋದು. ಅದಕ್ಕೆ ನಿಮಗೇನಾದ್ರೂ ಸ್ವಲ್ಪ ಸಿಂಪ್ಟಮ್ಸ್ ಗೊತ್ತಾದರೆ ಪ್ಲೀಸ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸಿ. ಮತ್ತು ಏನಾಗ್ತಾ ಇದೆ ಅಂತಂದರೆ, ಅಯ್ಯೋ ಕೆಮ್ಮೆ ಅಲ್ವಾ ಬಿಡು, ನಾವು ಮನೆಯಲ್ಲೇ ಮೆಡಿಸಿನ್ ತೊಗೊಳ್ತೀವಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಕೆಮ್ಮು, ಶೀತ, ಜ್ವರಕ್ಕಾದ್ರೂ ನೆಗ್ಲೆಕ್ಟ್ ಮಾಡಬೇಡಿ, ಡಾಕ್ಟರ್ ಹತ್ರ ಹೋಗಿ. ನೀವು ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಅವ್ರ ಸಿಂಪ್ಟಮ್ಸ್ ನೋಡಿಬಿಟ್ಟು ಅವರಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ಈಗ ಇಮ್ಯುನಿಟಿ ಪವರನ್ನು ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಳೋದು ಅಂದರೆ, ಮಕ್ಕಳಿಗಾಗಲಿ ನಾವಾಗಲಿ ತೊಗೋಬೋದು. 5 ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರಲ್ಲ, ಯಾವುದಾದ್ರು ಅಂದರೆ, 1, ಫಸ್ಟು ವಿಟಮಿನ್ ಸಿ ಇರೋ ಫ್ರೂಟ್ಸನ್ನ ತೊಗೊಳ್ಳಿ. ಆರೆಂಜು ಈ ಥರ ವಿಟಮಿನ್ ಸಿ ಇರೋ ಫ್ರೂಟ್ಸನ್ನು ತೊಗೊಂಡ್ರೆ ನಿಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಫ್ರೂಟ್ಸ್ ತೊಗೊಳ್ಳಿ. ನೆಕ್ಸ್ಟು, ನಿಮ್ಮ ಫುಡ್ಡಲ್ಲಿ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮದಾಗಲಿ ನಿಮ್ಮ ಮಕ್ಕಳಿಂದಾಗಲಿ ಫುಡ್ಡಲ್ಲಿ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ. ಅದಾದಮೇಲೆ ನಾವು ಸಾಂಬಾರಿಗಾಗಲಿ ಏನಕ್ಕಾಗಲಿನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಅರಿಶಿನ ಇದನ್ನು ಜಾಸ್ತಿ ಮಟ್ಟಿಗೆ ಆ್ಯಡ್ ಮಾಡ್ಕೋಬೇಕು. ಆಗ ಅದು ನಮಗೆ ಬಾಡಿನೂ ಹೀಟ್ ಮಾಡುತ್ತೆ, ಮತ್ತು ಇಮ್ಯುನಿಟಿ ಪವರು ನಮಗೆ ಜಾಸ್ತಿ ಆಗುತ್ತೆ. ಮತ್ತು ಸ್ವಲ್ಪ ಬಿಸಿನೀರನ್ನ ಕುಡೀರಿ, ಚೆನ್ನಾಗಿ ಬಿಸಿನೀರನ್ನು ಕುಡೀರಿ. ಮತ್ತು ಮನೆಯಲ್ಲೇ ಮಾಡಿರೋ 4ನೇ ಟಿಪ್ ಏನು ಅಂತಂದರೆ, ಮನೆಯಲ್ಲೇ ಮಾಡಿರುವ ಊಟನ ಮಾಡಿ. ಮಕ್ಕಳಿಗೂ ಅಷ್ಟೇ, ನಮಗೂ ಅಷ್ಟೇ, ಮನೇಲಿ ಮಾಡಿರೋ ಊಟನ ತಿನ್ನಬೇಕಾಗುತ್ತೆ. ಮತ್ತು ಬಿಸಿ ಬಿಸಿ ತಿನ್ನಬೇಕಾಗುತ್ತೆ. ಸ್ವಲ್ಪ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ. ಸೊ 5ನೇ ಟಿಪ್ಸ್ ಏನಂತಂದರೆ, ಈ ಪೌಡರು, ಈ ಪೌಡರನ್ನು ನೀವು ವಾರಕ್ಕೆ 3 to 4 ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ. ಇದನ್ನು ಏನು ಪೌಡರು ಅಂತಂದರೆ, ಇದು ಸ್ವಲ್ಪ ಮೆಣಸು, ಸ್ವಲ್ಪ ಲವಂಗನ ನಾನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಇಟ್ಟಿರ್ತೀನಿ ನೋಡಿ. ಇದು ಈ ರೀತಿ ಆಗುತ್ತೆ. ಈ ಪೌಡರನ್ನು ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ, ತುಂಬ ಒಂಥರ ಘಾಟಾಗಿರುತ್ತಲ್ವ, ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ಳಿ. ಒಂದಿಷ್ಟು ಪೌಡರಿಗೆ 1 spoon ಜೇನುತುಪ್ಪ ಹಾಕ್ಕೊಳ್ಳಿ. ತುಳಸಿ ಎಲೆ ಮತ್ತು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಅದ್ರ ರಸ ತೆಗೆದ್ಬಿಟ್ಟು ಆ ಪೌಡರಿಗೆ ಮಿಕ್ಸ್ ಮಾಡಿಬಿಟ್ಟು, ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಬಾಯಿಗೆ ಕುಡಿ. ಸಣ್ಣ ಮಕ್ಕಳು ಅಂತೇಳಿದ್ರೆ ಬಾಯಿಗೆ ಹಂಗೆ ನೆಕ್ಕಿಸ್ಬೋದು. ನಾವಂದ್ರೂ ಜೇನುತುಪ್ಪದಲ್ಲಿ ತೊಗೊಂಡ್ರೂ ಒಳ್ಳೆಯದೇ, ಏನೂ ಇಲ್ಲ. ಇದು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ, ಅದರಿಂದ ಇದು ತೊಗೊಳ್ಳೋದು ಒಳ್ಳೆಯದು. ಮತ್ತು ಇಷ್ಟ 5 ಟಿಪ್ಸು ಫ್ರೆಂಡ್ಸ್, ಈ ಟಿಪ್ಸನ್ನು ನೀವು ಫಾಲೋ ಮಾಡಿ. ಟೆನ್ಷನ್ ತೊಗೋಬೇಡಿ, ಪ್ಯಾನಿಕ್ ಆಗಬೇಡಿ ಸ್ನೇಹಿತರೆ. ಇದೇನು ಟೆನ್ಷನ್ ತೊಗೊಳ್ಳೋದಲ್ಲ, ನಮ್ಮ ಇಮ್ಯುನಿಟಿ ಪವರನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋದು. ನೀವು ಸೇಫ್ ಆಗಿರಿ, ನಿಮ್ಮ ಅಕ್ಕಪಕ್ಕ ಇರೋರಿಗೂ ಸೇಫ್ ಆಗಿರಿ, ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.